मॉर्निंग वेलकम टू माय चैनल अस्ट्रो कन्नडिगा यस फ्रेंड्स बनी इवत्तु ई ओंदु कई बग्गे तिळ्कोळ्ळोण कैयल्लि स्वल्प विशेष इदे अदक्के तंदिदीनि सो बन्नी ई ओंदु कई बग्गे तिळ्कोळ्ळोण हागू इवर फ्यूचर हेगिरुत्ते हागू निम्म कैयल्लू ई तर ओंदु मार्किंग्स इद्रे चेक माड्कोळ्ळि निम्म फ्यूचर सह हेगिरुत्ते अंत निमगे गोत्तागुत्ते अदे रीति ई ओंदु कैयल्लि ಯಾವ ಯಾವ ವಿಶೇಷ ಚಿಹ್ನೆಗಳು ಇದೆ ಆ ಚಿಹ್ನೆಗಳು ಇದ್ದರೆ ಏನೇನು ಪರಿಣಾಮಗಳು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಒತ್ತಿ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಸಿಗುತ್ತಾದರೆ ನೀವು ಎಲ್ಲಕ್ಕಿಂತ ಮುಂಚೆ ವಿಡಿಯೋವನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ನೋಡಿ ಈ ಒಂದು ಕೈಯನ್ನು ಕಳಿಸಿರೋಂಥ ವ್ಯಕ್ತಿ ಹೇಳಿದ್ರು ಸೊ ಸರ್ ನನ್ನ ಮುಂದಿನ ಜೀವನ ಹೀಗಿರುತ್ತೆ ಏನಾದರೂ ವಿಶೇಷ ಚಿಹ್ನೆಗಳಿದೆಯಾ ಫಸ್ಟ್ ಹೇಳಿ ಅಂತ ಹೇಳಿದರೆ ಸೊ ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ವಾಟ್ ಆರ್ ಏನು ಯಾವ ವಿಶೇಷ ಚಿಹ್ನೆಗಳು ಅಂತ ನೋಡೋಣ ಮುಖ್ಯವಾಗಿ ನೋಡಿ ಭಾಗ್ಯರೇಖೆ ಭಾಳ ಚೆನ್ನಾಗಿದೆ ನೋಡಿ ಭಾಗ್ಯರೇಖೆ ಇಲ್ಲಿಂದ ನೇರವಾಗಿ ಶನಿ ಪರ್ವತವನ್ನು ರೀಚ್ ಆಗಿರೋದನ್ನು ಕಾಣಿಸುತ್ತೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಸೈನ್ ಅಂತ ಹೇಳ್ಬೋದು ತುಂಬ ಅತ್ಯುತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು ಸಾರಿ ಗಂಟಲು ಸ್ವಲ್ಪ ಇದಿರೋದ್ರಿಂದ ಆಗ ಸರಿ ಮಾಡ್ಬೋದು ಸೊ ಸಾರಿ ಫಾರ್ ದ್ಯಾಟ್ ಸೊ ನೆಕ್ಸ್ಟ್ ವಿಚಾರಗಳನ್ನು ಹೇಳಬೇಕಾದ್ರೆ ನೆಕ್ಸ್ಟು ಹಾರ್ಟ್ ಲೈನ್ ಹೆಡ್ ಲೈನ್ ಮೈನ್ ಲೈನ್ಗಳನ್ನು ನೋಡೋದಾದರೆ ನೋಡಿ ಮೈನ್ ಲೈನ್ಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಹಾರ್ಟ್ ಲೈನು ಮತ್ತು ಹೆಡ್ ಲೈನು ಎರಡು ಆಲ್ಮೋಸ್ಟ್ ಜಾಯ್ನ್ ಆಗಿದ್ದಾವೆ ನೋಡಿ ಇಲ್ಲಿಂದ ಹೀಗೆ ಇದು ಹಾರ್ಟ್ ಲೈನ್ ಅಂದ್ಕೊಳ್ಳಿ ಇದು ಹೆಡ್ ಲೈನ್ ಅಂದ್ಕೊಳ್ಳಿ ಸೊ ಹೀಗೆ ಹಾರ್ಟ್ ಲೈನು ಮತ್ತು ಹೆಡ್ ಲೈನು ಜಾಯಿಂಟ್ ಆಗಿರೋದನ್ನು ಹೇಳ್ಬೋದು ಸೊ ಜಾಯಿಂಟ್ ಆಗಿದೆ ಅಂದರೆ ಏನರ್ಥ ಸೊ ಜಾಯಿಂಟ್ ಆಗಿದೆ ಅಂದರೆ ಆಗಲೇ ಹೇಳಿದೆ ನಿಮಗೆ ಇವರ ಮನಸ್ಸು ಮತ್ತು ಇವರ ಒಂದು ಹಾರ್ಟ್ ಆ್ಯಂಡ್ ಬ್ರೈನ್ ಬೋತ್ ಆಫ್ ದೆಮ್ ವರ್ಕಿಂಗ್ ಟುಗೆದರ್ ಅಂತ ಅಂದರೆ ಎರಡೂ ಬಹಳ ಒಂದು ಸೈಮಲ್ಟೇನಿಯಸ್ಲಿ ಅಂದರೆ ಒಂದಕ್ಕೆ ಒಂದು ಪೂರಕವಾಗಿ ವರ್ಕ್ ಮಾಡ್ತಾ ಇರುತ್ತೆ ಅವ್ರಿಗೆ ಅವರು ಏನು ಬಯಸ್ತಾರೆ ಅದನ್ನೇ ಬ್ರೈನು ಅವರ ಹಾರ್ಟ್ ಏನು ಬಯಸುತ್ತೆ ಬ್ರೈನು ಸಹ ಅದೇ ಬಯಸುತ್ತೆ ಅವರ ಬ್ರೈನ್ ಏನು ಬಯಸುತ್ತೆ ಹಾರ್ಟು ಸಹ ಅದನ್ನೇ ಕೇಳುತ್ತೆ ಸೊ ಹೀಗೆ ಇವರ ಮನಸ್ಸಲ್ಲಿ ಅಷ್ಟು ಕನ್ಫ್ಯೂಷನ್ಸು ಇರೋಲ್ಲ ಇವರು ಏನಾದರೂ ಒಂದು ವಸ್ತು ಇದು ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಡಿ ತೀರೋವರೆಗೂ ಅವ್ರಿಗೆ ಸಮಾಧಾನವನ್ನು ಆಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಿಮಗೆ ಇನ್ನೊಂದು ಮುಖ್ಯವಾದಂಥ ಚಿಹ್ನೆ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಹಾರ್ಟ್ ಲೈನ್ ಅಥವಾ ಈಗ ಒಂದು ಲೈನ್ ಇದೆ ನೋಡಿ ಇಲ್ಲಿ ಹೆಡ್ ಲೈನ್ ಆ್ಯಂಡ್ ಭಾಗ್ಯರೇಖೆ ಸೊ ಈ ಮೂರರ ಮಧ್ಯೆ ಇಲ್ಲೊಂದು ಟ್ರಯಾಂಗಲ್ ಏರ್ಪಟ್ಟಿರೋದನ್ನು ಕಾಣ್ತಿದೆ ಸೊ ಈ ಒಂದು ಸೊ ಸಾರಿ ಫ್ರೆಂಡ್ಸ್ ಐ ಆಮ್ ಮೇಕಿಂಗ್ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸ್ ಐ ಥಿಂಕ್ ಸಾರಿ ಫಾರ್ ದಟ್ ನೋಡಿ ಈ ಒಂದು ಆ ಪ್ಲೇಸಲ್ಲಿ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ ಸೊ ಈ ಒಂದು ಪ್ಲೇಸಲ್ಲಿ ಟ್ರಯಾಂಗಲ್ ಇರೋದು ಒಂದು ಹಾರ್ಟ್ ಲೈನು ಹೆಡ್ ಲೈನು ಹಾಗೂ ಫೇಟ್ ಲೈನ್ ಈ ಒಂದು ಭಾಗ್ಯರೇಖೆ ಹೃದಯ ರೇಖೆ ಹಾಗೂ ಮಸ್ತಿಷ್ಕ ರೇಖೆಯಿಂದ ಕೂಡಿ ಆಗಿರುವಂಥದ್ದನ್ನು ನಾವು ಕಾಣ್ಬೋದು ಅದು ಸೆಂಟರ್ ಆಫ್ ದಿ ಪಾಮ್ ದಟ್ ಮೀನ್ ಟು ಸೇ ಅರೌಂಡ್ ಮಿಡಲ್ ಇಂದ ಅಂದರೆ ಶನಿ ಒಂದು ಪರ್ವತದ ಕೆಳಭಾಗದಲ್ಲಿ ಈ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿರೋದನ್ನು ಕಾಣಿಸುತ್ತೆ ಈ ಥರ ಟ್ರಯಾಂಗಲ್ ಕ್ರಿಯೇಟ್ ಆಗಿದ್ದಾಗ ಅತ್ಯಂತ ಉತ್ತಮವಾದಂಥ ಯೋಗ ಅಂತ ಹೇಳ್ಬೋದು ಯಾಕೆ ಅಂದರೆ ನೋಡಿ ಹೃದಯ ಮತ್ತು ಬುದ್ಧಿ ಹಾಗೂ ಭಾಗ್ಯ ಸೊ ಹೃದಯ ಮತ್ತು ಬುದ್ಧಿ ಭಾಗ್ಯವನ್ನು ನಿರ್ಧಾರ ಮಾಡೋದರಲ್ಲಿ ಭಾಗ್ಯವನ್ನು ಒಂದು ಅತ್ಯಂತ ಉನ್ನತ ಮಟ್ಟಕ್ಕೆ ತಂದು ಕೊಡೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು ಇವ್ರಿಗೆ ಯಾವುದೇ ಕಾರಣಕ್ಕೆ ಸೋಲು ಇಲ್ಲ ಜೀವನದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಉತ್ತಮವಾದಂಥ ಒಂದು ಫಲಗಳನ್ನು ಇವರು
ಪಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರವನ್ನು ನೋಡೋದಾದರೆ ನೋಡಿ, ಇಲ್ಲಿ ಒಂದು ನಿಮಗೆ ಒಂದು ನೋಡಿ, ಇದರ ಮೇಲೆ ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ಬೋದು ನೀವು, ಹಾಗೆ ಇಲ್ಲಿ ಒಂದು ಟ್ರಯಾಂಗಲ್. ಸೊ ನೋಡಿ, ಇಟ್ಸ್ ಅ ಬೆಸ್ಟ್ ಶೇಪ್ ದಟ್ ಐ ಎವರ್ ಫೌಂಡ್ ಅಂತ ಹೇಳ್ಬೋದು. ಅಂದರೆ ನೋಡಿ, ಇಲ್ಲಿ ಹೀಗೆ ಹೀಗೆ ಹಾಗೂ ಹೀಗೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಒಂದು ತ್ರಿಭುಜಗಳ ಆಕೃತಿಯನ್ನು ಮಾಡಿರೋದನ್ನು ಕಾಣಿಸುತ್ತೆ. ಸೊ ಅದು ಇದರ ಅರ್ಥ ಏನು ಅಂದರೆ, ಶನಿ ಮತ್ತು ಸೂರ್ಯ ಪರ್ವತದ ಮಧ್ಯೆ ಎರಡರಲ್ಲೂ ತ್ರಿಭುಜಗಳಿದ್ದಾಗ ವ್ಯಕ್ತಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಉದ್ಯೋಗದ ವಿಚಾರದಲ್ಲಿ ಒಂದು ಬಹಳ ಉತ್ತಮವಾದಂಥ ಒಂದು ಅದ್ಭುತ ಯಶಸ್ಸನ್ನು ಇವರು ಪಡಿತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ನೋಡಿ, ಈ ಒಂದು ಗುರು ಪರ್ವತ ಉಬ್ಬಿದ್ದು ಚೆನ್ನಾಗಿದೆ, ಯಾವುದೇ ಒಂದು ದೋಷಗಳು ಇಲ್ಲ. ಸೊ ಹಾಗಾಗಿ ಗುರು ಉತ್ತಮ, ಶನಿ ಸಹ ಉತ್ತಮ. ನೋಡಿ, ವಿದ್ಯಾರೇಖೆನೂ ಸಹ ಅತ್ಯುತ್ತಮ, ಉತ್ತಮ ವಿದ್ಯಾವಂತರಾಗ್ತಾರೆ. ಹಾಗೂ ಸೂರ್ಯರೇಖೆ, ನಾನು ಆಗಲೇ ಹೇಳಿದಂತೆ ನೋಡಿ, ಸೂರ್ಯರೇಖೆ ಭಾಳ ಚೆನ್ನಾಗಿದೆ. ಸೊ ಎರಡು ಸೂರ್ಯರೇಖೆ ಇದೆ, ಹಾಗೆ ಈ ಕಡೆಯಿಂದ ಒಂದು ಲೈನ್ ಬರ್ತಾ ಇದೆ. ಸೊ ಪೂರ್ವಜರ ಒಂದು ಆಸ್ತಿ ಸಹ ಇವ್ರಿಗೆ ಸಿಗುತ್ತೆ, ಅತ್ಯುತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಬುಧ ಪರ್ವತ. ನೋಡಿ, ಬುಧ ಪರ್ವತದಲ್ಲಿ ಉತ್ತಮವಾದಂಥ ಎತ್ತರ ಇದೆ ಬುಧ ಪರ್ವತ. ನೆಕ್ಸ್ಟು ಮ್ಯಾರೇಜ್ ಲೈನ್ ನೋಡಿ, ಹೃದಯ ರೇಖೆ ಕಡೆ ಬಾಗಿರೋದನ್ನು ಕಾಣಿಸುತ್ತೆ. ನೋಡಿ, ಮ್ಯಾರೇಜ್ ಲೈನ್ ಹೃದಯ ರೇಖೆ. ಸೊ ಅಂದರೆ ಇವರು ಇವರ ಪಾರ್ಟ್ನರನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು, ತುಂಬ ಪ್ರೀತಿಯಿಂದ ಕಾಣ್ತಾರೆ ಅಂತಲೂ ಹೇಳ್ಬೋದು. ಆದರೆ ಮ್ಯಾರೇಜು ಸ್ವಲ್ಪ ಲೇಟ್ ಇರೋದನ್ನು ಕಾಣಿಸುತ್ತೆ, ಮ್ಯಾರೇಜು ಸ್ವಲ್ಪ ಲೇಟ್ ಇರೋದನ್ನು. ಸೊ ಮ್ಯಾರೇಜ್ ಸ್ವಲ್ಪ ಲೇಟ್ ಇರ್ಬೋದು, ಅದು ಬಿಟ್ಟರೆ ಉಳಿದಂತೆ ಚೆನ್ನಾಗಿದೆ. ಬಟ್ ಅತ್ಯುತ್ತಮವಾದಂಥ ಪ್ರೀತಿಯಿಂದ ಕಾಣ್ತಾರೆ ಅವ್ರ ಲೈಫ್ ಪಾರ್ಟ್ನರ್ನ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕು ಅಂದರೆ ನೋಡಿ, ಒಂದು ಚಂದ್ರ ಪರ್ವತನೂ ಸಹ ಬಹಳ ಉತ್ತಮವಾಗಿ ಇದೆ. ಚಂದ್ರ ಪರ್ವತ ಉತ್ತಮವಾಗಿದೆ ನೋಡಿ, ಇಲ್ಲಿ ಯಾವುದೇ ದೋಷರಹಿತ ದೋಷಕರವಾದಂಥ ಚಿಹ್ನೆಗಳಿಲ್ಲ. ಸೊ ಚಂದ್ರ ಉತ್ತಮ ಅಂದರೆ ಮನಸ್ಸು ಚಂಚಲತೆ ಅಷ್ಟು ಇಲ್ಲ ಅಂತ ಹೇಳ್ಬೋದು. ಮತ್ತು ಶುಕ್ರ ನೋಡಿ, ಶುಕ್ರ ಪರ್ವತದಲ್ಲೂ ಸಹ ಈ ವರ್ಟಿಕಲ್ ಲೈನ್ಸು ತುಂಬ ಇರೋದನ್ನು ಕಾಣಿಸುತ್ತೆ, ಅದ್ಭುತ. ನೋಡಿ, ಇಲ್ಲಿ ಒಂದು ಸಾಕಷ್ಟು ಆಸ್ತಿಯನ್ನು ಸಾಕಷ್ಟು ಇದನ್ನು ಮಾಡ್ತಾರೆ ಅವರು ಅಂತ ಹೇಳ್ಬೋದು. ಮತ್ತು ಮಂಗಳ ಪರ್ವತನೂ ಸಹ ಒಬ್ಬಾಗಿ ಚೆನ್ನಾಗಿದೆ. ಸೊ ಉತ್ತಮ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಹೆಡ್ಲೈನಲ್ಲಿ ನಿಮಗೆ ನೋಡಿ, ಇಲ್ಲೊಂದು ದ್ವೀಪದ ಆಕೃತಿ ಕಾಣಿಸ್ತಾ ಇದೆ. ಸೊ ಈ ಒಂದು ಮೂಮೆಂಟಲ್ಲಿ, ಸೊ ಎಸ್, ಈ ಒಂದು ದ್ವೀಪದ ಆಕೃತಿ ಕಾಣಿಸ್ತಾ ಇರೋದರಿಂದ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅಂದರೆ ಸ್ವಲ್ಪ 20, 30, 40, 30-50 ಆ ಒಂದು ಪೀರಿಯಡಲ್ಲಿ ಇವರ ಒಂದು ಒಂದು ಸಂಬಂಧಗಳು ಸ್ವಲ್ಪ ಸ್ಟ್ರೈನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಸಂಬಂಧಗಳಲ್ಲಿ ತುಂಬ ಡೀಪಾಗಿ ಹೋಗಿ ಅದರಿಂದ ಅವಳಷ್ಟು ನೋವಾಗಿ ಬಹಳ ನೋವನ್ನು ಅನುಭವಿಸುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಸಂಬಂಧಗಳನ್ನು ನಾವು ಮನುಷ್ಯ ಜೀವನದಲ್ಲಿ ಯಾವುದನ್ನು ತುಂಬ ಅತಿಯಾಗಿ ಹಚ್ಕೋಬಾರ್ದು. ಸೊ ಪದ್ಮಪತ್ರದ ಜಲಬಿಂದುವಿನಂತೆ ಇರಬೇಕು ಅಂತ ಹೇಳ್ಬೋದು. ಅಂದರೆ ನೋಡಿ, ಈ ಒಂದು ಕಮಲದ ಹೂವಿನ ಮೇಲೆ ನೀರು ಕೂತಿರುತ್ತೆ, ಆದರೂ ಆ ನೀರು ಆ ಒಂದು ಎಲೆಗೆ ಟಚ್ ಆಗಿರೋದಿಲ್ಲ. ಜೀವನ ಹೀಗಿದ್ದಾಗ ಬಹಳ ಸುಗಮವಾಗಿ ಸಂತೋಷವಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಹೆಡ್ಲೈನು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಇವರು ಒಂದು ಫೀಲಿಂಗ್ಸ್ ಅಂದರೆ ಭಾವನೆಗಳನ್ನು ತುಂಬ ಭಾವನೆಗಳಲ್ಲೇ ಮುಳುಗೋಗ್ತಾರೆ. ಕೆಲವು ಟೈಮು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು, ಭಾವನೆಗಳಿಗೆ ಜಾಸ್ತಿ ಮನಸ್ಸನ್ನು ಕೊಡಬಾರ್ದು ಅಂತ ಹೇಳ್ಬೋದು. ಅಂದರೆ ಭಾವನೆಗಳನ್ನು ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಉಳಿದಂತೆ ಎಸ್, ಒಂದು ಉತ್ತಮ ಆರೋಗ್ಯ
ಐಶ್ವರ್ಯ ಸಹ ಇದೆ ಇವ್ರಿಗೆ ಅಂತ ಹೇಳ್ಬೋದು. ಕಂಕಣ ರೇಖೆಗಳಿಂದ ಉಳಿದಂಥ ವಿಚಾರಗಳು ಆಲ್ಮೋಸ್ಟ್ ಒಂದು ಎಸ್ ಒಂದು ಹೆಬ್ಬೆರಳಿನ ಒಂದು ಎತ್ತರ ಒಂದು ಮೀಡಿಯಂ ಸೈಜಲ್ಲಿದೆ. ಸೊ ಹಾಗಾಗಿ ನಾರ್ಮಲ್ ಅಂತ ಹೇಳ್ಬೋದು. ಸೊ ಗುರುಗಿಂತ ಸೂರ್ಯಬೆಳು ಎತ್ತರವಾಗಿರೋದ್ರಿಂದ ಸ್ವಲ್ಪ ಅಡ್ವೆಂಚರ್ ಸ್ಪಿರಿಟ್ ಇರುವಂಥವ್ರು, ಹೊಸ ಹೊಸ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಬೇಕು ಅನ್ನೋಂಥ ಆಕಾಂಕ್ಷೆ ಇರುವಂಥವ್ರಾಗ್ಬೋದು. ಕಿರುಬೆರಳು ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಹಿಂಜರಿತ ಅಥವಾ ನಾಚಿಕೆ ಆ ಥರ ಪ್ರವೃತ್ತಿ ಇರಬಹುದು. ಅದನ್ನು ಬಿಟ್ಟರೆ ಉಳಿದಂತೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಹೆಚ್ಚಿನ ವಿಚಾರಗಳು ನಿಮಗೆ ಬೇಕಾದ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಬಂದಿರೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಭಾಳ ದಿನದಿಂದ ನೋಡ್ತಾ ಇದ್ದೀರ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಮುಂದೆ ನಿಮ್ಮ ವಿಡಿಯೋನು ಸಹ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.